ಏನ್ ಆಗ್ತದೆ ಹೋಗ್ಬಿಡ್ತು ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ಜಿ ಆರ್ ಎಸ್ಗೆ ಮೈಸೂರಿಗೆ ಬಂದಿದ್ದೀನಿ. ಸೊ ನಾನು ಫುಲ್ ಡೀಟೇಲ್ಡ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಅದಕ್ಕಿಂತ ಫಸ್ಟ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರು ಚಾನಲ್ಗೆ ಬಂದಿದ್ದೀರಾ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ಈಗ ಜಿ ಆರ್ ಎಸ್ಸಲ್ಲಿ ಬಂದಿದ್ದೀನಿ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಕಾರ್ ಪಾರ್ಕಿಂಗು, ಗಾಡಿ ಪಾರ್ಕಿಂಗು, ಎಲ್ಲ ಬೇಜಾನ್ ಜಾಗ ಇದೆ. ಸೊ ನೆಕ್ಸ್ಟ್ ಕಾಣಿಸೋದೆ ನಮಗೆ ಟಿಕೆಟ್ ಕೌಂಟರು, ನೀವು ಎಂಟರ್ ಆಗಿದ ತಕ್ಷಣ. ನಾನು ಇದಕ್ಕಿಂತ ಮುಂಚೆ ಒಂದು ಲಾಗ್ ಮಾಡಿದ್ದೀನಿ, ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರೈನಲ್ಲಿ ಹೇಗೆ ಟ್ರಾವೆಲ್ ಮಾಡೋದು ಜಿ ಆರ್ ಎಸ್ಗೆ ಅಂತ ಡೀಟೇಲ್ಡ್ ಟ್ರೈನ್ ಟ್ರಾವೆಲಿಂಗ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಬೇಕಾದರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ನಾನು ಇಲ್ಲಿ ಮೇಲೆ ಕೂಡ ಹಾಕಿರ್ತೀನಿ, ಸೊ ದಟ್ ನೀವು ಚೆಕ್ಔಟ್ ಮಾಡಿ, ಮೇಲೆ ಬರ್ತಾ ಇದೆ ಲಿಂಕು. ಸೊ ಫಸ್ಟ್ ಹೋಗಿದ ತಕ್ಷಣ ಅಮೌಂಟ್ ಪೇ ಮಾಡಿಬಿಟ್ಟು ನಿಮಗೆ ಟ್ಯಾಗ್ ಕೊಡ್ತಾರೆ, ಅಂದರೆ ಎಷ್ಟು ಜನ ಹೋಗಿದ್ದೀರಾ, ಏನು ಫುಡ್ ಬೇಕಾ, ಅಥವಾ ಡ್ರೆಸ್ಸಸ್ ಬೇಕಾ, ಶಾರ್ಟ್ಸ್, ಟಿ ಶರ್ಟ್ಸ್ ಬೇಕಾ, ಪ್ಯಾಂಟ್ ಬೇಕಾ, 3x4 ಎಲ್ಲ ಇದೆ. ಸೊ ಫುಡ್ಡು, ಟಿ ಶರ್ಟ್ಸು, ಗೇಮ್ಸು, ಎಷ್ಟು ಜನ ಬಂದಿದ್ದೀರಾ ಎಲ್ಲ ನೀವು ಕೌಂಟರಲ್ಲೇ ಕ್ಲಿಯರ್ ಮಾಡಿಕೊಂಡ್ರೆ ಬ್ಯಾಂಡ್ ಕೊಡ್ತಾರೆ, ಬ್ಯಾಂಡ್ ತೊಗೊಂಡು ಒಳಗೆ ಎಂಟ್ರಿ ಸಿಗುತ್ತೆ. ಸೊ ಪ್ರೈಸ್ ಎಷ್ಟಿದೆ ನಿಮಗೆ ಶಾರ್ಟ್ಸು, ಟಿ ಶರ್ಟ್ಸು, ಪ್ಯಾಂಟ್ಸು ಎಲ್ಲ ಅಂತ ತೋರಿಸಿದ್ದೀನಿ. 150 ಅಂದರೆ 149 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಟಿ ಶರ್ಟ್ಸು, ಶಾರ್ಟ್ಸು, ಆಮೇಲೆ 3x4 ಇದೆ, ಪ್ಯಾಂಟು ಇದೆ ನಿಮಗೆ. ಸೊ ಇಲ್ಲಿ ಲಾಕರ್ ಸಿಗುತ್ತೆ, ಲಾಕರು 200 ರುಪೀಸ್ ಇರುತ್ತೆ ನಿಮಗೆ. ಸೊ ಅದನ್ನು ರಿಟರ್ನ್ 100 ರುಪೀಸ್ ನಿಮಗೆ ವಾಪಸ್ ಕೊಡ್ತಾರೆ ನೀವು ಅದನ್ನು ಲಾಕರ್ನ ರಿಟರ್ನ್ ಮಾಡುವಾಗ. ಸೊ ಲಾಕರಲ್ಲಿ ನಾವು ಡ್ರೆಸ್ ಎಲ್ಲ ಇಟ್ಬಿಟ್ಟು, ಬ್ಯಾಗ್ ಎಲ್ಲ ಏನು ಲಗೇಜ್ ಎಲ್ಲ ತಂದಿದ್ರಿ ಸ್ಟೋರ್ ಮಾಡಿಬಿಟ್ಟು ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಚೇಂಜಿಂಗ್ ರೂಮ್ ಇದೆ, ಆಮೇಲೆ ಕಿಡ್ಸ್ ಮಕ್ಕಳನ್ನ ನೋಡ್ಕೊಳೋದಕ್ಕೆ ಚೈಲ್ಡ್ ಕೇರ್ ರೂಮ್ ಇದೆ. ಆಲ್ಮೋಸ್ಟ್ ಎಲ್ಲ ನಾನು ಡೀಟೇಲ್ಡಾಗಿ ಕವರ್ ಮಾಡಿದ್ದೀನಿ, ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನೋಡಿ, ಚೈಲ್ಡ್ ಕೇರ್ ರೂಮ್ ಕೂಡ ಇದೆ ಇಲ್ಲಿ, ಮತ್ತು ಡ್ರೆಸ್ ಕೋಡು ಏನು ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತಲ್ಲ, ನೈಲಾನು ಈ ಥರ ಬಟ್ಟೆ ಮಾತ್ರ ವಾಟರ್ ಗೇಮ್ಸ್ಗೆ ಅಲೋ ಮಾಡ್ತಾರೆ, ಕಾಟನ್ ಬಟ್ಟೆ ಎಲ್ಲ ಅಲೋ ಮಾಡೋದಿಲ್ಲ. ಸೊ ಡ್ರೆಸ್ ಕೋಡು ನೋಡಿಕೊಂಡು ಬನ್ನಿ. ಇಲ್ಲಿ ನಿಮಗೆ ವಾಟರ್ ಚಪ್ಪಲ್ಲು, ಮತ್ತು ಕ್ಯಾಪು, ಮೊಬೈಲ್ ಇಟ್ಕೊಳೋದಕ್ಕೆ ಕವರು, ಪ್ಲಾಸ್ಟಿಕ್ ಕವರು ನಿಂದು ಹೋಗ್ಬಿಡುತ್ತೆ ಅಂತ ಹೇಳಿ. ಸೊ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ಇಲ್ಲಿ, ಸ್ವಿಮ್ಮಿಂಗ್ ಕ್ಲಾತ್ಸು, ಆಲ್ಮೋಸ್ಟ್ ಎವ್ರಿಥಿಂಗ್ ನಿಮಗೆ ಸಿಗುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಏನು ನಾನು ರೀಚ್ ಆದಾಗ 1:00 12:30 ಆಗಿತ್ತು. ಇದೆಲ್ಲ ಮುಗಿಸಿ ಲಾಕರು, ಡ್ರೆಸ್ ಚೇಂಜು ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 1:00 ಆಯಿತು. ಅರ್ಧ ಗಂಟೆ ಟೈಮ್ ತೊಗೊಂಡ್ವಿ ಟಿಕೆಟ್ ಎಲ್ಲ ತೊಗೊಳೋದಕ್ಕೆ. ಆನ್ಲೈನ್ ಬುಕ್ಕಿಂಗ್ ಮಾಡಿರಲಿಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಇಟ್ಸ್ ವೆರಿ ಈಸಿ, ನಾವು ಆನ್ಲೈನ್ ಮಾಡಿರಲಿಲ್ಲ ಆಫ್ಲೈನು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಈಗ ಹೋಗುವಾಗ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಡ್ರೈ ಗೇಮ್ಸ್ ಕಮ್ಮಿ ಇದೆ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಕಂಪೇರ್ ಟು ವಂಡರ್ಲಾ, ಜಿ ಆರ್ ಎಸ್ ಅಲ್ಲಿ ನಿಮಗೆ ಡ್ರೈ ಗೇಮ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮಕ್ಕಳಾಡೋದು ಜಾಸ್ತಿ ಇದೆ ಆ್ಯಕ್ಚುಲಿ ಜಿ ಆರ್ ಎಸ್ ಅಲ್ಲಿ. ಕಾರ್ ಡ್ಯಾಶಿಂಗ್ ಇದೆ, ಹಾರ್ಸ್ ರೈಡಿಂಗ್ ಇದೆ, ಮತ್ತು ಎಂಥ ಚಿಕ್ಕದು ಕಾರಲ್ಲಿ ಸುತ್ತ ಮಾಡ್ತಾರಲ್ಲ ಆ ಥರದ್ದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಇದೆ ಮಕ್ಕಳಾಡೋ ಗೇಮ್ಸು. ದೊಡ್ಡವ್ರಿಗೆ ಆಡೋದಕ್ಕೂ ಅಷ್ಟೇ, ಸ್ವಿಂಗ್ ಥರ ಇದೆ, ಉಯ್ಯಾಲೆ ಟೈಪು, ಆಮೇಲೆ ಇನ್ನೂ ಒಂದು 2-3 ಗೇಮ್ಸ್ ಇದೆ. ಸೊ ಡ್ರೈ ಗೇಮ್ಸ್ ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಕಂಪ್ಲೀಟ್ ಎಲ್ಲ ವಾಟರ್ ಗೇಮ್ಸೇ ಸಿಗೋದು ನಿಮಗೆ ಇಲ್ಲಿ. ಸೊ ನಾವು ಫಸ್ಟ್ ಹೋಗಿದ ತಕ್ಷಣ ಫುಲ್ ಟಯರ್ಡ್ ಆಗಿತ್ತು, ಲಂಚ್ ಮುಗಿಸಿ ಆಮೇಲೆ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ 1:00 to 1:30 ನಾವು ಲಂಚ್ ಮಾಡ್ತಾಯಿದ್ವಿ. ಲಂಚ್ ಮುಗಿಸಿ ಆಮೇಲೆ 1:30 ನಾವೇನಿದ್ರು ಗೇಮ್ಸ್ ಆಡೋದಕ್ಕೆ ಹೊರಟಿದ್ದು. ಸೊ ಇಲ್ಲಿ ಲಂಚ್ ಎಲ್ಲ ತಿರ್ಗಾ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನಿಮಗೆ ಬ್ಯಾಂಡ್ ಕೊಟ್ಟಿರ್ತಾರಲ್ಲ, ಬ್ಯಾಂಡಲ್ಲೇ ನೀವು ಕೌಂಟರಲ್ಲಿ ರೀಚಾರ್ಜ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ ಪ್ರೈಸ್ ಎಲ್ಲ ಎಷ್ಟಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಪ್ರೈಸ್ ಒಂದು ಬಿರಿಯಾನಿ ತಾಲಿ ಅಥವಾ ಪರೋಟ ತಾಲಿ ಈ ಥರ ತೊಗೊಂಡ್ರೆ ನಾನ್ ವೆಜ್ 200 ರುಪೀಸ್ ಇತ್ತು, ಮ್ಯಾಕ್ಸಿಮಮ್ ಅಂದರೆ 250 ರುಪೀಸ್ ಇತ್ತು. ಸೊ ನನಗೆ ಕಂಪೇರ್ ಟು ವಂಡರ್ಲಾ ಇಲ್ಲಿ ಫುಡ್ಡು ವರ್ತ್ ಅನ್ನಿಸ್ತು. ವಂಡರ್ಲಾಲ್ಲಿ ಬರೀ ಒಂದು ಬಿರಿಯಾನಿನೇ 300 ರುಪೀಸ್ವರೆಗೂ ಇತ್ತು, ಬಟ್ ಇಲ್ಲಿ ಹಾಗಿಲ್ಲ,
₹250 ₹200 ಒಂದು ನಾನ್ ವೆಜ್ ಥಾಲಿ ಸಿಗುತ್ತೆ ಏನೇನು ಸಿಗುತ್ತೆ ಅದರಲ್ಲಿ ಅಂತ ಏನೇನು ಇರುತ್ತೆ ಅದರಲ್ಲಿ ಅಂತ ತೋರಿಸ್ತೀನಿ ಸೊ ಅಲ್ಲಿ ನಿಮಗೆ ಸಿಗೋರೋದನ್ನು ಟಿಕೆಟ್ ಕೊಡ್ತಾರೆ ಅದನ್ನು ತಂದು ಇಲ್ಲಿ ಕೊಟ್ಟರೆ ಇಲ್ಲಿ ನಿಮಗೆ ಸರ್ವ್ ಮಾಡ್ತಾರೆ ಸೊ ನೀವು ಏನಾದರೂ ಟಿಕೆಟ್ ಕೌಂಟರಲ್ಲಿ ಆಗಾಗ ಕಾಸು ನಿಂತ್ಕೊಂಡು ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದೇ ಸರಿ ಬ್ಯಾಂಡ್ಗೆ ರೀಚಾರ್ಜ್ ಮಾಡಿಸ್ಕೊಬೋದು ಇಲ್ಲ ಅಮೌಂಟ್ ಇದೆ ಅಮೌಂಟನ್ನೇ ನೀವು ತೆಗೆದು ಖರ್ಚು ಮಾಡ್ತೀರಾ ಸ್ಪೆಂಡ್ ಮಾಡ್ತೀರಾ ಅಂತಂದರೆ ಹಾಗೂ ಮಾಡ್ಬೋದು ಸೊ ಇದು ಆಪ್ಷನ್ಸ್ ಇದೆ ಅದು ನಿಮಗೆ ಬಿಟ್ಟಿದ್ದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಸಿಗುತ್ತೆ ಥಾಲಿಯಲ್ಲಿ ಅಂತ ಇದು ಪರೋಟ ಥಾಲಿ ಆಗಲೇ ನೀವು ಫಸ್ಟ್ ನೋಡಿದ್ದು ಬಿರಿಯಾನಿ ಥಾಲಿ ಎಲ್ಲದರಲ್ಲೂ ಕಬಾಬ್ ಕೊಡ್ತಾರೆ ಇದು ಚೈನೀಸ್ ಪ್ಲೇಟರು ಇಲ್ಲಿ ನಿಮಗೆ ಎಂಥ ಚಿಕನ್ ಮಂಚೂರಿ ಮತ್ತು ನೂಡಲ್ಸು ಜಾಮೂನು ಅದೆಲ್ಲ ಇರುತ್ತೆ ನೆಕ್ಸ್ಟ್ ಒಂದು ಕಬಾಬ್ ಪ್ಲೇಟರ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಮರಿಂಡಾ 7-Up ಸೊ ಇಷ್ಟೆಲ್ಲ ತೊಗೊಂಡಿದ್ವಿ ಇಷ್ಟೆಲ್ಲ ಊಟಕ್ಕೆ 1100 rupees ಏನೋ ಆಯಿತು ನಾವು 4 ಜನ ಹೋಗಿದ್ವಿ ಸೊ 4 ಜನಕ್ಕೆ ಹೊಟ್ಟೆ ತುಂಬಿತು ಇನ್ನು ಸ್ವಲ್ಪ ಆ್ಯಕ್ಚುಲಿ ವೇಸ್ಟ್ ಮಾಡಿದ್ವಿ ಸೊ ಫುಡ್ಗೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಅಂದರೆ ವಂಡರ್ಲಾ ಆ ಟೈಪ್ ಎಲ್ಲ ಕಂಪೇರ್ ಮಾಡಿದ್ರೆ ಫುಡ್ಡು ಓಕೆ ಅನ್ನಿಸ್ತು 200 rupeesಲ್ಲಿ ಒಬ್ಬರು ಹೊಟ್ಟೆ ತುಂಬ ತಿನ್ಬೋದು ಸೊ ನಾವು 4 ಜನ ಇದ್ವಿ 3 ಪ್ಲೇಟ್ ತೊಗೊಂಡಿದ್ವಿ 1 kebab ಪ್ಲೇಟ್ ತೊಗೊಂಡಿದ್ವಿ 2 juice ತೊಗೊಂಡಿದ್ವಿ ಸಾಫ್ಟ್ ಡ್ರಿಂಕ್ಸು ಸೊ ಸಖತ್ತಿತ್ತು ಫುಡ್ ಟೇಸ್ಟು ಕೂಡ ನನಗೆ ಇಷ್ಟ ಆಯಿತು ಮನೆಯಲ್ಲಿ ತಿನ್ನುವಂಥ ಫೀಲ್ಸೇ ಬಂತು ನನಗೆ ಆ್ಯಂಡ್ ನಿಮಗೆ ಇಲ್ಲಿ ನಾನ್ ವೆಜ್ಜು ವೆಜ್ಜು ಅಂತ ಸೆಕ್ಷನ್ ಬೇರೆ ಇರುತ್ತೆ ಸೊ ನಾವು ಬಂದಿರೋದು ನಾನ್ ವೆಜ್ಗೆ ಸೊ ನೀವು ಎಂಟರ್ ಆಗಿಬಿಟ್ಟು ಫಸ್ಟು ಲೆಫ್ಟಿಗೆ ತಿರ್ಕೊಂಡ್ರೆ ನಿಮಗೆ ನಾನ್ ವೆಜ್ಜು ಅದು ನಾವು ಬಂದಿರೋದು ಅದೇ ನೀವು ಲೆಫ್ಟ್ ಬದಲು ರೈಟಿಗೆ ತಿರುಗಿದ್ರೆ ವೆಜ್ ಸೆಕ್ಷನ್ ಇರುತ್ತೆ ಸೊ ಏನು ಬೇಕಾದರೂ ನಾವು ವೆಜ್ ಟ್ರೈ ಮಾಡೋದಕ್ಕಾಗಿಲ್ಲ ಹಾಗಾಗಿ ನಾನು ಕವರ್ ಮಾಡ್ತಿಲ್ಲ ವಿಡಿಯೋದಲ್ಲಿ ನಾನ್ ವೆಜ್ ಟ್ರೈ ಮಾಡಿದ್ದೀನಿ ಸೊ ನಾನ್ ವೆಜ್ಜಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ಮೆನು ಕೂಡ ನಾನು ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ಸೊ ಮೆನು ನೋಡ್ಬೋದು ಜಾಸ್ತಿ ಏನು ವೆರೈಟೀಸ್ ಇರೋದಿಲ್ಲ ನಿಮಗೆ 3-4 types ಆಫ್ ಪ್ಲೇಟರ್ಸ್ ಸಿಗುತ್ತೆ ಸೊ ಅಷ್ಟೇ ಸಾಕು ಅಲ್ವಾ ಅಲ್ಲಿ ಗೇಮ್ಸ್ ಆಡೋದಕ್ಕೆ ಹೋಗೋದು ಊಟ ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಲೈಟಾಗಿ ತಿನ್ನಿ ಜಾಸ್ತಿ ತಿನ್ಬಿಟ್ರೆ ಗೇಮ್ಸ್ ಆಡೋದಕ್ಕಾಗೋದಿಲ್ಲ ಮತ್ತೆ ಏಕ್ ಬರ್ತಾ ಇರುತ್ತೆ ಮತ್ತು ವಾಟರ್ ಗೇಮ್ಸ್ ಎಲ್ಲ ಆಡುವಾಗ ಚಾನ್ಸಸ್ ಇರುತ್ತೆ ವಾಮಿಟ್ ಮಾಡ್ಕೊಳೋದಕ್ಕೆ ಹಾಗಾಗಿ ಊಟ ಲೈಟಾಗಿ ತಿನ್ನಿ ಸೊ ನಾವು ಲೈಟಾಗಿ ತಿನ್ನೋಣ ಲೈಟಾಗಿ ತಿನ್ನೋಣ ಅಂತ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಸೊ ಲೈಟಾಗೆ ಊಟ ಮಾಡಿ ಲೈಟಾಗಿ ಊಟ ಮಾಡಿಕೊಂಡು ಹೊರಟ್ವಿ ಸೊ ದಟ್ ಎಂಥ ಗೇಮ್ಸ್ ಎಲ್ಲ ಆಡಬೇಕಿತ್ತಲ್ಲ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ಸೊ ಊಟ ಎಲ್ಲ ಮುಗೀತು ಸಖತ್ತಾಗಿತ್ತು ಸೊ ಈಗ ನೆಕ್ಸ್ಟು ಗೇಮ್ ಸೆಕ್ಷನ್ಸ್ಗೆ ಬಂದ್ರಿ ಇದು ಏನು ನೋಡ್ತಾ ಇದ್ದೀರಾ ಲೇಸಿ ಪೂಲ್ ಅಂತ ಹೇಳ್ತಾರೆ ಅದು ರೆಸ್ಟೋರೆಂಟ್ ಇದೆ ಅಲ್ಲ ನಾನ್ ವೆಜ್ ರೆಸ್ಟೋರೆಂಟು ಅದರ ಪಕ್ಕದಲ್ಲೇ ಇದೆ ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ನಾವೇನೇನು ಆಡಿದ್ವಿ ಏನೇನೆಲ್ಲ ಗೇಮ್ಸ್ ಇದೆ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀನಿ ನಾನು ಯಾವುದು ಬಿಟ್ಟಿರೋದಿಲ್ಲ ಸೊ ಈ ವಿಡಿಯೋ ಡೀಟೇಲ್ ಆಗಿ ನೋಡಿ ನಿಮಗೆ ಏನೆಲ್ಲ ಗೇಮ್ಸ್ ಇದೆ ಅಂತ ಗೊತ್ತಾಗುತ್ತೆ ಲೇಸಿ ಪೂಲ್ ಆದಮೇಲೆ ನೆಕ್ಸ್ಟ್ ಬಂದದ್ದು ನಾವು ಈ ಥರ ಬೀಚ್ ಟೈಪ್ ಇತ್ತು ಅದು ಎಂತ ಹೇಳ್ತಾರೆ ಅಂತ ನನಗೆ ಹೆಸರು ಗೊತ್ತಿಲ್ಲ ಸೊ ನೆಕ್ಸ್ಟು ಲೇಸಿ ಪೂಲ್ ಮುಂದೆನೇ ಇರುತ್ತೆ ಸೊ ಇಲ್ಲಿಗೆ ಬಂದ್ವಿ ಇಲ್ಲಂತೂ ಸಖತ್ತಾಗಿದೆ ನಾನಂತೂ ಎರ ಬರೀ ಎಂಜಾಯ್ ಮಾಡಿದೆ ನೆಕ್ಸ್ಟು ನಾನು ಹೇಳಿದೆ ಅಲ್ಲ ಡ್ರೈ ಗೇಮ್ಸು ಸೊ ಡ್ರೈ ಗೇಮ್ಸು ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಸ್ವಲ್ಪ ನೋಡೋದಕ್ಕೆ ಸಿಗುತ್ತೆ ನಾನು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಡ್ರೈ ಗೇಮ್ಸ್ ಏನು ಟ್ರೈ ಮಾಡಲಿಲ್ಲ ವಂಡ್ರಲಾ ಅಲ್ಲಿ ನಾನು ಜಾಸ್ತಿ ಡ್ರೈ ಗೇಮ್ಸ್ ಆಡಿದಲ್ಲಿ ವಾಟರ್ ಗೇಮ್ಸ್ ಆಡಲಿಲ್ಲ ನಾನು ಹಾಗಾಗಿ ಇಲ್ಲಿ ನನಗೆ ಡ್ರೈ ಗೇಮ್ಸ್ ಮೇಲೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಸೊ ಕಂಪ್ಲೀಟ್ ವಾಟರ್ ಗೇಮ್ಸೇ ಕವರ್ ಮಾಡಿದೆ ನಾನು ಸೊ ಡ್ರೈ ಗೇಮ್ಸು ಕೂಡ ಇದೆ ಅಂದರೆ ವಾಟರ್ ಗೇಮ್ಸ್ ಒಂದು 80% ಒಂದು 70% ಇದ್ದರೆ ಡ್ರೈ ಗೇಮ್ಸ್ ಒಂದು 30% ಇದೆ ಸೊ ಯಾ ವಾಟರ್ ಗೇಮ್ಸ್ ಇಷ್ಟಪಡೋರು ಈ ಸಮ್ಮರಲ್ಲಂತೂ ಡೆಫಿನೆಟ್ಲಿ ಇಲ್ಲಿಗೆ ಬರಲೇಬೇಕು ನೀರಲ್ಲಿ ಬಿದ್ದು ಗೇಮ್ಸ್ ಆಡಿ ಎಂಜಾಯ್ ಮಾಡಿ ಸಿಕ್ಕಾಪಟ್ಟೆ ಥ್ರಿಲ್ ಸಿಗುತ್ತೆ ಡೆಫಿನೆಟ್ಲಿ ಸೊ ರೈನ್ ಡ್ಯಾನ್ಸ್ ಇದೆ ನಿಮಗೆ ರೈನ್ ಡ್ಯಾನ್ಸ್ ಆದಮೇಲೆ ಸ್ಲೈಡರ್ ಇದೆ ಸ್ಲೈಡರ್ ಆದಮೇಲೆ ಇದಂತೂ ಹೆವಿ ಗೇಮ್ ಇದು ನನಗೆ ಸಿಕ್ಕಾಪಟ್ಟೆ ಭಯನೇ ಆಯಿತು ಮೇಲಿಂದ ಬರೋದಿದೆಯಲ್ಲ ಹಂಗೆ ಬಂದು ಬಿದ್ದೋಗ್ಬಿಡುತ್ತೆ ಹಾಗಾಗ್ಬಿಟ್ಟು ಸ್ವಲ್ಪ ನನಗೆ ಭಯ ಆಯಿತು ಇಲ್ಲಿ ಬಾಯ್ಸ್ ಇದ್ದಾರೆ ಇವರು ಅಷ್ಟೊಂದು ಕಿರ್ಚ್ತಾ ಇರಲಿಲ್ಲ ಗರ್ಲ್ಸ್ ಎಲ್ಲರೂ ಆ್ಯಕ್ಚುಲಿ ಭಯ ಪಟ್ಟಿರ್ತಾರೆ ನೆಕ್ಸ್ಟ್ ಇದು ಬರೋದು ಇನ್ನೂ ಸ್ಕೇರಿ ಗೇಮ್ ಇದು
ಏನು ಅಷ್ಟುದಿಗೆ ಹೋಗ್ಬಿಡ್ತು ಫೋರ್ಸ್ ಕಮ್ಮಿ ಆಯ್ತು ನೀವಿಬ್ರು ಸರಿಯಾಗಿ ವೇಟ್ ಇದ್ದೀರ ಬನ್ರಿ ನೀವಿಬ್ರು ಸರಿಯಾಗಿ ವೇಟ್ ಮಾಡೋದಕ್ಕೆ ಜಾಸ್ತಿ ಹೋಗಿಲ್ಲ ಅದನ್ನ ರಾಕೆಟ್ ಲಾಂಚ್ ಅಂತ ಹೇಳ್ತಾರೆ ಆಮೇಲೆ ಸೆಕೆಂಡ್ ಗೇಮ್ ನ ಕಂಪ್ಲೀಟ್ ಪೀಕ್ ವಾಟರ್ ಸ್ಲೈಡರ್ ಅಂತಾರೆ ಎರಡರಲ್ಲೂ ನನಗೆ ಜೀವ ಬಾಯಿಗೆ ಬಂತು ಇದು ಸ್ವಲ್ಪ ಪರವಾಗಿಲ್ಲ ಏನು ನೋಡ್ತಾ ಇದ್ದೀರಾ ಇದು ಓಕೆ ಯಶೋ ಓ ಮೈ ಗಾಡ್ ಒಂದು ನಾಲ್ಕೈದು ಗೇಮ್ ಮೇನ್ಲಿ ರಾಕೆಟ್ ಲಾಂಚ್ ಅಂತೂ ಮಿಸ್ಸೇ ಮಾಡಬೇಡಿ ಮೇಲಿಂದ 90 ಡಿಗ್ರಿಯಲ್ಲಿ ಬಿಟ್ಬಿಡ್ತಾರೆ ನನಗೆ ನಿಜ ಹಾರ್ಟ್ ಬಾಯಿಗೆ ಬಂತು ಈಗಲೂ ಅದನ್ನು ನೆನೆಸ್ಕೊಂಡ್ರೆ ಐ ಕ್ಯಾನ್ ಫೀಲ್ ಇಟ್ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸೊ ನೀವೇನಾದರೂ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ರಾಕೆಟ್ ಲಾಂಚ್ ಅಂತೂ ಮಿಸ್ಸೇ ಮಾಡಬೇಡಿ ಅಷ್ಟು ಪೇ ನೋಡಿ ಇದೆ ರಾಕೆಟ್ ಲಾಂಚು ಟೂ ಟೈಪ್ಸ್ ಇದೆ ಒಂದು ಚಿಕ್ಕದು ಒಂದು ದೊಡ್ಡದು ಸೊ ನಾನು ದೊಡ್ಡದೇ ಎರಡು ಸರಿ ಹಾಡಿದೆ ಸಾಕಾಗಿರುತ್ತೆ ಯಾರು ಡೆಫಿನೆಟ್ಲಿ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೊತೀರಾ ಸೊ ಸಖತ್ ಇಷ್ಟ ಆಯಿತು ನನಗೆ ಸಖತ್ ಮಜಾ ಮಾಡಿದೆ ಯಾವ ಗೇಮು ಬಿಟ್ಟಿಲ್ಲ ಹೋದರೆ ನೀವು ಚೆನ್ನಾಗಿ ಮಜಾ ಮಾಡ್ಕೊಂಬರ್ಬೇಕು ಆಗಲೇ ಇಷ್ಟ ಆಗೋದು ಅಲ್ವಾ ಕೊಟ್ಟಿದ್ದ ಕಾಸ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಸೊ ನಾವು ಇಲ್ಲಿ ಸ್ನ್ಯಾಕ್ಸ್ಗೆ ಅಂತ ಬಂದುಬಿಟ್ಟು ಕಾಫಿ ಐಸ್ ಕ್ರೀಮು ಆಮೇಲೆ ಎಂಥ ಜ್ಯೂಸು ಫ್ರೈಸು ಆರ್ಡ್ರ್ ಮಾಡಿದ್ವಿ ಸಂಜೆ ಒಂದು 5 ಗಂಟೆ ಅನಿಸುತ್ತೆ 6:30 ಕ್ಲೋಸ್ ಆಗುತ್ತೆ ಟೈಮಿಂಗ್ ಹಾಗೆ ನಾನು ಹೇಳಬೇಕು 6:30 ಕ್ಲೋಸ್ ಆಗುತ್ತೆ ಸೊ ಒಂದು 4-5 ಹಾಗೆ ನಾವು ಸ್ನ್ಯಾಕ್ಸ್ಗೆ ಅಂತ ಬಂದಿದ್ವಿ ಇಲ್ಲಿ ಫ್ರೈಸು ಐಸ್ ಕ್ರೀಮ್ ಎಲ್ಲ ತೊಗೊಂಡಿದ್ವಿ ಎಲ್ಲರಿಗೂ ಗೊತ್ತಿರುತ್ತೆ ಐಸ್ ಕ್ರೀಮ್ ಚೆನ್ನಾಗೇ ಇರುತ್ತೆ ಫ್ರೈಸ್ ಇದು 100 ರುಪೀಸ್ ಅಂತ ಒಂದು ಪ್ಲೇಟು ಇದು ನನಗೆ ವರ್ತ್ ಅಂತ ಅನಿಸಿಲ್ಲ ಫುಡ್ ನನಗೆ ಲಂಚ್ ಐಟಮ್ ವರ್ತ್ ಅನ್ನಿಸ್ತು ಸ್ವಲ್ಪ ಸೀಸ್ಬಿಟ್ಟಿದ್ರು ಫ್ರೈಸ್ನ ಬಟ್ ಯಾ ಚಳಿಗೆ ಆಡ್ಕೊಂಬಂದಿದ್ದಕ್ಕೆ ಬಿಸಿ ಬಿಸಿ ಖಾರ ಖಾರ ಸಖತ್ತಾಗಿತ್ತು ಜೊತೆಯಲ್ಲಿ ಸ್ಟಿಂಗ್ ತೊಗೊಂಡಿದ್ವಿ ಸ್ಟಿಂಗ್ ಕುಡಿದ್ರೆ ಅಂತೂ ನಿಮಗೆ ಎನರ್ಜಿ ಲಾಸ್ ಆಗಿದ್ರೆ ಹಾಗೆ ಗೇನ್ ಆಗಿಬಿಡುತ್ತೆ ಸೊ ಜ್ಯೂಸು ಫ್ರೈಸು ಕಾಫಿ ಐಸ್ ಕ್ರೀಮು ಎಲ್ಲ ಕುಡಿದು ತಿಂದು ಅಂತ ಹೇಳ್ತಾರೆ ಸ್ನ್ಯಾಕ್ಸ್ ಟೈಮ್ಸ್ನ ಮುಗಿದ್ಬಿಟ್ಟು ಹೊರಟ್ವಿ ಮತ್ತು ನಾವು ಒಂದು 6:30ಗೆಲ್ಲ ಬಿಟ್ಬಿಟ್ಟಿದ್ವಿ ಬಿಕಾಸ್ ಇಲ್ಲಿ ವೀಕೆಂಡ್ ಮಾತ್ರ 8:30ವರೆಗೂ ಇರುತ್ತೆ ವೀಕ್ ಡೇಸಲ್ಲಿ ನಿಮಗೆ 6:30ಗೆ ಕ್ಲೋಸ್ ಆಗಿಬಿಡುತ್ತೆ ಸೊ ನೀವು ಹೋಗ್ತಾ ಇದ್ದರೆ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಸ್ಯಾಟರ್ಡೇ ಸಂಡೇ ಅಂದರೆ ನಿಮಗೆ 8:30ವರೆಗೂ ತೆಗೆದಿರುತ್ತೆ ವೀಕ್ ಡೇಸು ಜಸ್ಟ್ 6:30 ಅಲ್ಲಿ ನೀರು ಬರುತ್ತಲ್ಲ ಓಕೆ ಓಕೆ ವಾ ಹೆಚ್ಚು ನನ್ನ ಕೈ ಹಿಡ್ಕೊಂಡು ಹೊಡ್ಕೊತ ಹುಷಾರಾಗಿರಲಿ ವಾ ಸತ್ತಿದ್ದಲ್ಲ ಫ್ಲೋಟಿಂಗ್ ಥರನೇ ಇದೆ ಅಲ್ಲ ಸುತ್ತಿ ಸುತ್ತಿ ನೈಸ್ ಇಲ್ಲಿ ಜಾಸ್ತಿ ನೀರಿದೆ ಅಲ್ಲಿ ನೋಡು ಓ ಮೈ ಗಾಡ್ ಬರೀ ಫ್ಲೋ ಇದೆ ಅಲ್ಲ ವಾಟರು ಸಕ್ಕತ್ ಇಷ್ಟೇ ಇಲ್ಲಿಗೆ ಫೋನ್ ಎತ್ತಿಗ್ತಾ ಇದ್ದೀನಿ ಮುಂದೆ ಜಾಸ್ತಿ ವಾಟರ್ ಇದೆ ನೋಡಿ ಮತ್ತೆ ವಾಟರ್ 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 ಸೊ ಅಷ್ಟೇ ಆಲ್ಮೋಸ್ಟ್ ಆಲ್ ಕವರ್ ಮಾಡಿದ್ದೀನಿ ನಾನು ಏನು ಬಿಟ್ಟಿಲ್ಲ ಡ್ರೈ ಗೇಮ್ಸ್ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಬಟ್ ಏನೆಲ್ಲ ಇದೆ ಅಂತ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಇಷ್ಟೇ GRS ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ನೆಕ್ಸ್ಟು ನಾನು ಲಾಸ್ಟ್ ಟೈಮು ಬ್ಯಾಂಗ್ಳೂರ್ ಟು ಮೈಸೂರು ವಿಡಿಯೋ ಟ್ರಾವೆಲ್ ಲಾಗ್ ಮಾಡ್ದಂಗೆ ನೆಕ್ಸ್ಟು ಸ್ನೋ ಸಿಟಿ ಮತ್ತು GRS ಮ್ಯೂಸಿಯಮ್ದು ಅದು ಎರಡು ಕೂಡ GRS ಪಕ್ಕದಲ್ಲಿರೋದು ಅದು ವಿಡಿಯೋ ಬರುತ್ತೆ ಸ್ಟೇ ಟ್ಯೂನ್
ಅಷ್ಟೇ ಅಲ್ಲ, ನಿಮಗೆ ಏನಾದರೂ ಡೌಟ್ ಇರಲಿ, ಟಿಕೆಟ್ ಆಗಲಿ, ಪ್ರೈಸ್ ಆಗಲಿ, ಟ್ರಾವೆಲಿಂಗ್ ಆಗಲಿ, ಫುಡ್ ಆಗಲಿ, ಡ್ರೆಸ್ ಕೋಡ್ ಆಗಲಿ, ಎನಿಥಿಂಗ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ. ಇಮಿಡಿಯೇಟಾಗಿ ನಾನು ರೆಸ್ಪಾಂಡ್ ಕೊಡ್ತೇನೆ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.